ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ ಮಹಿಮೆ ಪಡಿಸೋಣ ವಂದಿಸೋಣ ಈ ಹೊಸ ದಿನ ದೇವರ ಅನುಗ್ರಹದ ದಿನ ಈ ದಿನ ದೇವರು ನಮ್ಮನ್ನ ಪರಿಪಾಲಿಸಲಿ ಹರಸಲಿ ಆಶೀರ್ವದಿಸಲಿ ಎಂದು ಬೇಡುತ್ತಾ ಅವರ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ ಇಂದಿನ ಸಂದೇಶ ಲೂಕನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ 17 ವಚನ 5 ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಷಿತರು ಕೇಳಿಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಯಾವುದಕ್ಕಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸಬೇಕು ಯಾವುದು ನಮ್ಮ ಜೊತೆಯಲ್ಲಿ ಇದ್ದರೆ ಪ್ರಭುವಿನ ಆಶೀರ್ವಾದಗಳು ನಮಗೆ ಸಿಗುವುವು ಎಂಬ ಪ್ರಶ್ನೆಗಳಿಗೆ ಇಂದಿನ ಸಂದೇಶ ನಮಗೆ ಉತ್ತರವನ್ನ ಕೊಡ್ತಾ ಇದೆ ನೀನು ನಿನ್ನ ವಿಶ್ವಾಸವನ್ನು ಹೆಚ್ಚಿಸು ಎಂದು ಪ್ರಭುವಿನಲ್ಲಿ ಬೇಡಿಕೋ ಪ್ರಭು ನಿನ್ನೆಲ್ಲ ಕೋರಿಕೆಗಳು ಬೇಡಿಕೆಗಳು ನಿನ್ನ ವಿಶ್ವಾಸದ ಮೂಲಕ ನೆರವೇರಲಿಕ್ಕಿವೆ ಆದುದರಿಂದ ಪ್ರೇಷಿತರು ಪ್ರಭುವಿನಲ್ಲಿ ಕೇಳಿಕೊಂಡ ಪ್ರಶ್ನೆ ನೀನು ನಿನ್ನ ಪ್ರಭುವಿನಲ್ಲಿ ಕೇಳು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ವರದಾನಗಳಿಂದ ತುಂಬುವರು ಎಂಬ ಸ್ಪಷ್ಟ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸುವುದೇ ನಮ್ಮ ಪ್ರಾರ್ಥನೆಯಾಗಬೇಕು ಎಂಬುದಾಗಿ ಕೂಡ ಇಂದಿನ ವಾಕ್ಯ ಹೇಳ್ತಾ ಇದೆ ವಿಶ್ವಾಸಕ್ಕಾಗಿ ಪ್ರಾರ್ಥಿಸು ಮಾರ್ಕ 9:24 ನಾನು ವಿಶ್ವಾಸಿಸುತ್ತೇನೆ ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂದು ಯೇಸುವಿಗೆ ಮೊರೆ ಇಟ್ಟನು ಈ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಬೇಕು ಎಷ್ಟೋ ಸಲ ನಾವು ಪ್ರಾರ್ಥಿಸ್ತೀವಿ ನಮ್ಮಲ್ಲಿ ವಿಶ್ವಾಸವಿಲ್ಲ ಪ್ರಭು ನಮ್ಮನ್ನು ಹರಸ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿಲ್ಲ ಆದರೆ ಕೇವಲ ಪ್ರಾರ್ಥಿಸುವ ಜೀವನ ನಮ್ಮದಾಗಬಾರ್ದು ವಿಶ್ವಾಸದಿಂದ ಪ್ರಾರ್ಥಿಸುವ ಜೀವನ ನಮ್ಮದಾಗಬೇಕು ಎಂಬ ಕರೆ ಇದೆ ವಿಶ್ವಾಸದಲ್ಲಿ ಬೆಳೆಯುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು ಅದನ್ನೇ ಸಂತ ಪೌಲ ಥೆಸಲೋನಿಕದವರಿಗೆ ಬರೆದ 2:1:3 ಹೇಳ್ತಾರೆ ನಿಮಗಾಗಿ ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬದ್ಧರಾಗಿದ್ದೇವೆ ಏಕೆಂದರೆ ನಿಮ್ಮ ವಿಶ್ವಾಸವು ಪ್ರವರ್ಧಿಸುತ್ತಾ ಇದೆ ನಿಮ್ಮಲ್ಲಿರುವ ಪರಸ್ಪರ ಪ್ರೀತಿ ಹೆಚ್ಚುತ್ತಾ ಇದೆ ವಿಶ್ವಾಸ ಇದ್ರೆ ಪ್ರೀತಿ ಪ್ರೀತಿ ಇದ್ರೆ ಇನ್ನೊಬ್ಬರಲ್ಲಿ ವಿಶ್ವಾಸ ಹೀಗಿರುವಾಗ ನೀನು ವಿಶ್ವಾಸದಲ್ಲಿ ವೃದ್ಧಿಯಾಗು ವೃದ್ಧಿಯಾಗುವಂತೆ ದೇವರಲ್ಲಿ ಪ್ರಾರ್ಥಿಸು ವೃದ್ಧಿಯಾಗುತ್ತಿದ್ದಂತೆ ಪ್ರಭುವಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು ಮರಿಬೇಡ ಎಂಬ ಕರೆ ಆದುದರಿಂದ ವಿಶ್ವಾಸವನ್ನಿಟ್ಟುಕೊಂಡು ಪ್ರಾರ್ಥಿಸು ಹಿಬ್ರಿಯರಿಗೆ ಬರೆದ ಪತ್ರಿಕೆ 12:2 ಹೇಳುತ್ತೆ ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನ ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ಎಂದೇ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು ಈಗಲಾದರೂ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಆದುದರಿಂದ ನಾವೆಲ್ಲರೂ ಕೂಡ ವಿಶ್ವಾಸವಿಟ್ಟು ಜೀವಿಸೋದಾದರೆ ಪ್ರಭುವಿನೊಂದಿಗೆ ಜೀವಿಸಲಿಕ್ಕೆ ನಮಗೊಂದು ಆಶೀರ್ವಾದ ವಿಶ್ವಾಸದಿಂದ ಅಸ್ವಸ್ಥರು ಸ್ವಸ್ಥರಾದರು ವಿಶ್ವಾಸದಿಂದ ಏನೂ ಇಲ್ಲದವರು ಎಲ್ಲವನ್ನ ಪಡೆದುಕೊಂಡರು ವಿಶ್ವಾಸದಿಂದ ಬರಿದಾದ ಜೀವನ ಸಮೃದ್ಧ ಜೀವನವನ್ನಾಗಿ ಮಾಡಿಕೊಂಡರು ನಮಗೂ ಕೂಡ ಪ್ರಭು ವಿಶ್ವಾಸವನ್ನು ಹೆಚ್ಚಿಸೋದಾದರೆ ನಮ್ಮ ಜೀವನ ನಂದನವನ ಈ ಒಂದು ವರದಾನಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಕೇಳೋಣ ತಂದೆಯಾದ ದೇವರೇ ಈಗ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಕೃಪೆ ತೋರಿ ಪಾವನಗೊಳಿಸಿರಿ ಈಗೋ ಇವರೆಲ್ಲರ ವಿಶ್ವಾಸವನ್ನು ಹೆಚ್ಚಿಸಿರಿ ವಿಶ್ವಾಸದಿಂದ ಪ್ರಾರ್ಥಿಸುವಾಗ ಇವರಿಗೆ ಬೇಕಾದಂಥ ಎಲ್ಲ ರೀತಿಯ ವರದಾನ ಕರುಣೆಯ ಅನುಗ್ರಹ ಆಶೀರ್ವಾದಗಳನ್ನು ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.